ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ. ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗಳಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ಮೈಸೂರು, ಏಪ್ರಿಲ್ 5. ಮೈಸೂರು ನಗರ ಹಾಗೂ ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ವತಿಯಿಂದ ನಗರದ ಇಂದಿರಾಗಾಂಧಿ ಕಾಂಗ್ರೆಸ್ ಭವನದಲ್ಲಿ ಭಾರತದ ಹಸಿರು ಕ್ರಾಂತಿಯ ಹರಿಕಾರರು, ರಾಷ್ಟ್ರ ನಾಯಕರು ಹಾಗೂ ಮಾಜಿ ಉಪ ಪ್ರಧಾನಿಗಳಾದ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ರವರ 117ನೇ ಜಯಂತಿ ಅಂಗವಾಗಿ ಮಹಾನಮನ ಎಂಬ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಮಹಾನಮನ ಕಾರ್ಯಕ್ರಮಕ್ಕೂ ಮುನ್ನ ಕಾಂಗ್ರೆಸ್ ಭವನದಿಂದ ಮೆರವಣಿಗೆಯೊಂದಿಗೆ ರೈಲ್ವೆ ನಿಲ್ದಾಣದ ಆವರಣದಲ್ಲಿರುವ ಬಾಬು ಜಗಜೀವನ್ ರಾಮ್ ಪುತ್ಥಳಿಗೆ ಮಾಲಾರ್ಪಣೆ ಮಾಡಿ ನಂತರ ಕಾಂಗ್ರೆಸ್ ಭವನದ ಸಭಾಂಗಣದಲ್ಲಿ ಜಗಜೀವನ್ ರಾಮ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಹಾನಮನ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಕಾರ್ಯಕ್ರಮದಲ್ಲಿ ವಿಧಾನ ಪರಿಷತ್ ಸದಸ್ಯರಾದ ಡಾಕ್ಟರ್ ಡಿ ತಿಮ್ಮಯ್ಯ, ಗ್ರಾಮಾಂತರ ಜಿಲ್ಲಾ ಕಾಂಗ್ರೆಸ್ ಸಮಿತಿ ಅಧ್ಯಕ್ಷರಾದ ಡಾಕ್ಟರ್ ಬಿಜೆ ವಿಜಯಕುಮಾರ್, ಮೈಸೂರು ಕೊಡಗು ಲೋಕಸಭಾದ ಅಭ್ಯರ್ಥಿ ಎಂ ಲಕ್ಷ್ಮಣ್, ಮುಖ್ಯ ಭಾಷಣಕಾರರಾಗಿ ಹಿರಿಯ ಪತ್ರಕರ್ತರು ಹಾಗೂ ಪ್ರಗತಿಪರ ಚಿಂತಕರಾದ ಕೆ ದೀಪಕ್, ಡಿಸಿಸಿ ವಕ್ತಾರರಾದ ಹುಣಸೂರು ಬಸವಣ್ಣ, ನಗರ ಪ್ರಧಾನ ಕಾರ್ಯದರ್ಶಿಗಳಾದ ಎಂ ಶಿವಣ್ಣ, ಈಶ್ವರ್ ಚಕ್ರಿ, ಶಿವಪ್ರಸಾದ್, ಮಾಜಿ ಮೇಯರ್ ನಾರಾಯಣ್, ಮುಂಚೂಣಿ ಘಟಕದ ಅಧ್ಯಕ್ಷರಾದ ಸಿದ್ದಯ್ಯ, ದೇವಾದಳದ ಎಂಕೆ ಅಶೋಕರವರು ಸೇರಿದಂತೆ ಕಾಂಗ್ರೆಸ್ ಪಕ್ಷದ ಹಿರಿಯ ಮುಖಂಡರು, ನಾಯಕರುಗಳು ಉಪಸ್ಥಿತರಿದ್ದರು. 5 ಪೈಸದ ಇಲ್ಲ ಅನ್ನೋ ರೀತಿಯಲ್ಲಿ ಬಿಂಬಿಸುವಂತ ಸ್ಥಿತಿ ರಾಹುಲ್ ಗಾಂಧಿನ ಬಿಂಬಿಸುವಂತ ಸ್ಥಿತಿ ಕಳೆದ 10 ವರ್ಷಗಳಿಂದ ಬಿಜೆಪಿಯವರು ಮೀಡಿಯಾ ಮೂಲಕ ಖರ್ಚು ಮಾಡಲು ದುಡ್ಡು ಎಷ್ಟು ಗೊತ್ತಾ? 8,000 ಕೋಟಿ. 8,000 ಕೋಟಿ ರಾಹುಲ್ ಗಾಂಧಿ ಏನೂ ಇಲ್ಲ ಅನ್ನೋ ಅಂತ ಬಿಂಬಿಸುವಂತದಕ್ಕೆ ಮಾಡಿರುವಂತ ಖರ್ಚು ಅಷ್ಟು. ಬಿಜೆಪಿಯವರು ಭಯ ಇರದೇ ರಾಹುಲ್ ದೇಶದಲ್ಲಿ ಯಾರನ್ನಾದ್ರೂ ಕಂಡ್ರೆ ಒಳಗಡೆನೆ ಅವ್ರು ನೆನ್ಕೊಳ್ಳುವಂತದನ್ನು ವ್ಯವಸ್ಥೆ ಇದ್ರೆ ರಾಹುಲ್ ಗಾಂಧಿ ಬಿಟ್ಟರೆ ಸಿದ್ದರಾಮಯ್ಯ ಬೇಕಾದ್ರೆ ಅದರಿಂದ ನಮ್ಮ ಪುಣ್ಯಾತ್ಮರು ನೋಡ್ತಾ ಮೇಲೆ ನಾವು ಕಟ್ಟಿದ ದೇಶ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆಯಪ್ಪ ಅಂತ ಸ್ಪಷ್ಟ ನಮ್ಗೆ ಕೊಡ್ತಾ ಇದ್ದಾರೆ. ನಾವು ನಮ್ಮ ಬೈಯರ್ ಬರೀ ಜಯಂತಿನ ಆಚರಣೆ ಮಾಡಿರೋದು ನೋಡ್ತಾ ಇದ್ದಾರೆ. ಅವರ ಪ್ರಿನ್ಸಿಪಲ್ ಈಗ ದೀಪಕ್ ಅವರು ಅಧ್ಯಯನ ಮಾಡಿಕೊಂಡು ಬಂದು ಮಾತಾಡೋರು ಅಟ್ಲೀಸ್ಟ್ ನೀವು ಓದ್ಕೊಡುವಂತ ಕೆಲಸ ಮಾಡಿ. ಪೋಸ್ಟ್ ಟ್ರೈನರ್ಸ್ ಇವತ್ತೆಲ್ಲ ಪ್ರತಿಯೊಬ್ಬರು ಮೊಬೈಲ್ ಇಟ್ಕೊಂಡಿದ್ದೆ. ಆ ದಿನಗಳಲ್ಲಿ ಯಾವ ಮೊಬೈಲ್ ಇಲ್ಲ, ಏನಿಲ್ಲ. ಹಳ್ಳಿ ಹಳ್ಳಿಗಳಿಗೆ ಹೋಗ್ಬೇಕಾದ್ರೆ ಪೋಸ್ಟ್ ಆ ಪೋಸ್ಟ್ ಆಫೀಸ್ ಕೆಲಸ ಅಂತ ಮಾಡಿದ್ರು. ಬಹಳ ಅರ್ಜೆಂಟ್ ಇದ್ರೆ ಟೆಲಿಗ್ರಾಮ್ ಅವತ್ತು ದಿವಸ ಒಂದು ಟೆಲಿಗ್ರಾಮ್ ಕಳಿಸ್ತಾ ಇದ್ದು ಅಂತ ಹೇಳಿದ್ರೆ ಯಾವ್ದೋ ಸಾವು ಅಥವಾ ಒಳ್ಳೆ ವಿಷಯ ಅಂತ ಕೆಟ್ಟ ವಿಷಯ ಹೋಗ್ಬೇಕಾದ್ರೆ ಅದು ಹೋಗ್ಬೇಕಾದ್ರೂ ಕೂಡ ಕಷ್ಟ. ಅದೇ ಪೋಸ್ಟ್ ನಾನು ಹೋಗಬೇಕು ಅವನೇ ಒಂಬತ್ತು ಹೇಳ್ಬೇಕು ಒಂದು ಅಭ್ಯಾಸ ಕಷ್ಟ. ಆವತ್ತು ಒಂಬತ್ತನೇ ದಿವಸದಲ್ಲಿ ಜಯಂತಿನ ಡೆವಲಪ್ ಮಾಡಿ ಪ್ರತಿ ಹಳ್ಳಿಗಳಿಗೆ ಪೋಸ್ಟ್ ಆಫೀಸ್ಗಳು ಮತ್ತೆ ರಿಸರ್ವೇಷನ್ ಕೂಡ ಪೋಸ್ಟ್ ಆಫೀಸ್ ಮಾಡಬೇಕಾದ್ರೆ ಅದು ಕೂಡ ನಮ್ಮ ರಿಸರ್ವೇಷನ್ ತಲುಪು ಅಲ್ಲಿ ಸಾಕಷ್ಟು ದಲಿತರು ಸಾಧ್ಯ. ಆನಂತರ ರೈಲ್ವೆ ಮಂತ್ರಿ ಅವರು ರೈಲ್ವೆ ಮಂತ್ರಿ ಕೂಡ ಬಹಳ ಪ್ರಸ್ತುತವಾಗಿ ರೈಲ್ವೆ ಡಿಪಾರ್ಟ್ಮೆಂಟ್ ಬಹಳ ಅಭಿವೃದ್ಧಿ ಮಾಡಿ ಈ ದೇಶಾದ್ಯಂತ ರೈಲ್ವೆನ ವಿಸ್ತರಿಸಿದ್ರು. ಮತ್ತು ಬಹಳ ವಿಶೇಷವಾಗಿ ರೈಲ್ವೆ ಕ್ಯಾಂಟೀನ್ ಅವಾಗ ರೈಲ್ವೆ ಡಿಪಾರ್ಟ್ಮೆಂಟ್ ಅಂತ ನಡೆಸ್ತಾ ಇದೆ. ಆ ರೈಲ್ವೆ ಡಿಪಾರ್ಟ್ಮೆಂಟ್ ದಲಿತರನ್ನ ಕೆಲಸಕ್ಕೆ ಈಗ ಹೋಟೆಲ್ಗಳಲ್ಲಿ ನಮ್ಮ ಕೆಲಸ ಮಾಡೋದಿಲ್ಲ, ಆದ್ರೆ ಹೋಟೆಲ್ಗಳಲ್ಲಿ ದಲಿತರು ಕೊಟ್ಟೆ ಕೊಡಬೇಕು, ದಲಿತರು ಕೆಲಸ ಮಾಡಬೇಕು ಅಂತ ಹೇಳಿ ಎಲ್ಲೆಲ್ಲಿ ಕ್ಯಾಂಟೀನ್ ನಡೀತಾ ಇದ್ದು ರೈಲ್ವೆ ಡಿಪಾರ್ಟ್ಮೆಂಟ್ ಇಂದ ಆ ಡಿಪಾರ್ಟ್ಮೆಂಟ್ ಇಂದ ಶೆಡ್ಯೂಲ್ ಕಾಸ್ಟ್ಗಳನ್ನ ನಾವು ವರದಿಗಾರನಾಗಿ ಪತ್ರಕರ್ತನಾಗಿ ನಾನು ಹೋಗಿ ಭೇಟಿ ಮಾಡಿ ವರದಿಯನ್ನ ಮಾಡಿದಂಥದ್ದು. ಆದ್ರೆ ಯಾವುದೇ ಕಾರ್ಯಕ್ರಮಗಳಿಗೆ ಹೋದಾಗ ಮತ್ತೆ ಯಾವುದೇ ಜಯಂತಿಗಳಿಗೆ ಹೋದಾಗ ಯಾವುದೇ ಮಹಾನಾಯಕರುಗಳನ್ನ ಸ್ಮರಿಸುವಂತೆ ಕೆಲಸ ಆದಾಗ ನನ್ನ ಜನಾಂಗದ ಕಾರ್ಯಕ್ರಮಗಳು ಅತ್ಯಂತ ಅಶಿಸ್ತಿನಿಂದ ಕೂಡಿರುತ್ತದೆ ಅನ್ನೋದು ಅತ್ಯಂತ ನೋವಿನ ಸಂಗತಿ. ಈ ಜನರಿಗೆ ಗೌರವವನ್ನ ತಂದ್ಕೊಡ್ಬೇಕು, ಘನತೆಯನ್ನ ತಂದ್ಕೊಡ್ಬೇಕು ಅಂತೇಳಿ ಹೋರಾಟ ಮಾಡ್ತಂತೇಳಿ ಇವರೆಲ್ಲ ಸ್ವಾತಂತ್ರ್ಯ ಪೂರ್ವದಿಂದ ಇವತ್ತು ಕೂಡ ಈ ಜನಕ್ಕೆ ಗೌರವ ಕೊಡ್ತಾ ಇಲ್ಲ ಯಾರು ಅಂತೇಳಿ ನಾವು ಮಾತಾಡ್ತಾ ಇದ್ದೇವೆ. ಈ ಜನತೆಯನ್ನ ಘನತೆಯನ್ನ ಕಾಣ್ತಾ ಇಲ್ಲ ಅಂತೇಳಿ ನಾವು ಮಾತಾಡ್ತಾ ಇದ್ದೇವೆ. ನಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತೇಳಿ ಮಾತಾಡ್ತಾ ಇದ್ದೇವೆ. ನಮ್ಗೆ ಸ್ವಾಭಿಮಾನದ ಬದುಕನ್ನ ಕಟ್ಕೊಳ್ಳಿಕ್ಕೆ ಅವಕಾಶ ಮಾಡ್ಕೊಡ್ತಾ ಇಲ್ಲ ಅಂತೇಳಿ ನಾವು ಮಾತಾಡ್ತಾ ಇದ್ದೇವೆ. ಬೇರೆಯವ್ರು ನಮ್ಮನ್ನ ಗೌರವ ಕೊಡ್ತಾ ಇಲ್ಲ, ಬೇರೆಯವ್ರು ನಮ್ಗೆ ಸ್ಥಾನಮಾನಗಳು ಕೊಡ್ತಾ ಇಲ್ಲ, ಬೇರೆಯವ್ರು ನಮ್ಮನ್ನ ಪ್ರೀತಿಸ್ತಾ ಇಲ್ಲ ಅಂತ ಹೇಳ್ತಾ ಇದ್ದೇವೆ. ಇವನ್ನ ನಮಗೆ ನಾವು ಘನತೆಯನ್ನ ಗೌರವವನ್ನ ತಂದ್ಕೊಡುವಂತ ನಿಟ್ಟಿನಲ್ಲಿ ನಾವು ಯೋಚನೆ ಮಾಡ್ತಾ ಇಲ್ಲ ಮತ್ತೆ ಆ ನಿಟ್ಟಿನಲ್ಲಿ ಸಾಕ್ತಾ ಇಲ್ಲ ಅನ್ನೋದೇ ಅತ್ಯಂತ ದುರದೃಷ್ಟಕರ ಸಂಗತಿ. ಬೇರೆ ಕಡೆ ಕಾರ್ಯಕ್ರಮಗಳನ್ನ ನೋಡಿ, ಬಸವ ಜಯಂತಿ ಮಾಡ್ಬೇಕಾದ್ರೆ ನೋಡಿ, ಸುತ್ತೂರು ಜಯಂತಿ ಮಾಡ್ಬೇಕಾದ್ರೆ ನೋಡಿ, ಕೆಂಪೇಗೌಡರು ಜಯಂತಿ ಮಾಡ್ಬೇಕಾದ್ರೆ ನೋಡಿ, ಹೇಗೆ ಇರ್ತದೆ
ನಾವು ಹೇಗೆ ಇರ್ತೀವಿ ಅಂತ ಕನಿಷ್ಠ ಪಕ್ಷ ನಾವು ಇವತ್ತು ಏನಕ್ಕಾಗಿ ಬಂದಿದೀವಿ, ನಾವು ಹೇಗೆ ಬರಬೇಕು ಅನ್ನೋದ್ರು ಕೂಡ ಯೋಚನೆ ಮಾಡಬೇಕು. ಇರ್ಲಿ, ನಾನು ಯಾರೋ ಒಬ್ರು ಹುಡ್ಕೊಂಡು ಬಂದಿದ್ರ ಬಗ್ಗೆ ನನಗೆ ಬೇಸರ ಏನಿಲ್ಲ. ಅವ್ರಿಗೆ ತಿಳುವಳಿಕೆ ಕಡಿಮೆ ಇದೆ, ಆತರ ತಿಳುವಳಿಕೆ ಕಡಿಮೆ ಇರುವಂತ ಸಂಖ್ಯೆ ಇನ್ನೂ ಕೂಡ ನನ್ನ ಸಮುದಾಯದ ಜಾಸ್ತಿ ಇರೋದ್ರಿಂದ ನಮ್ಮನ್ನೆಲ್ಲರೂ ಕೂಡ ಅವ್ರು ಹೇಗ್ ಬೇಕೋ ಅವಾಗೆ ನಡೆಸ್ಕೋತಾ ಇದ್ದಾರೆ. ನೋಡಿ, ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಈ ದೇಶದ ಉಪ ಪ್ರಧಾನಮಂತ್ರಿಗಳಾಗಿದ್ರು, ಹಸಿರು ಕ್ರಾಂತಿ ಅಧಿಕಾರರಾಗಿದ್ರು ಅಂತ ಹೇಳಿ ನಾವೆಲ್ಲ ಮಾತಾಡ್ತೇವೆ. ಆದ್ರೆ ನನಗೆ ಅವರು ರಾಜಕೀಯ ಅಧಿಕಾರಗಳಿಂದ ಅವರು ಗುರುತಿಸಲ್ಪಡೋದಕ್ಕಿಂತ ಹೆಚ್ಚಾಗಿ ಸಮಾಜ ಸುಧಾರಣೆಯ ದೃಷ್ಟಿಯಿಂದ ಸ್ವಾತಂತ್ರ್ಯ ಪೂರ್ವದಲ್ಲಿ ಅವ್ರು ನಡೆಸಿದಂತ ಹೋರಾಟ, ಅವ್ರ ಚಿಂತನೆಗಳು ನನಗೆ ತುಂಬಾ ಮುಖ್ಯ ಅನ್ಸುತ್ತೆ. ನನಗೆ ಭಾರತದ ಹಸಿರು ಡಾಕ್ಟರ್ ಬಾಬು ಜಗಜೀವನ್ ರಾವ್ ಅವರಂದ್ರೆ ಭಾರತದ ಉಸಿರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅಂತ ಹೇಳಿ ಅನಿಸುತ್ತೆ. ನನಗೆ ಬದುಕಿಗೆ ಹಸಿರು ಎಷ್ಟು ಮುಖ್ಯನೋ ಹಾಗೆ ಉಸಿರು ಕೂಡ ಅಷ್ಟೇ ಮುಖ್ಯ. ಬರೀ ಉಸಿರು ಇಟ್ಕೊಂಡು ನಾವು ಹಸಿರಿಲ್ಲದೆ ಬದುಕಕ್ ಆಗೋದಿಲ್ಲ, ಅಥವಾ ಕೇವಲ ಹಸಿರಿದೇನ ಮಾತ್ರಕ್ಕೆ ಉಸಿರಿಲ್ಲದೆ ಕೂಡ ಬದುಕಕ್ ಆಗಲ್ಲ. ಈ ದೇಶ ಭಾರತ ಈ ಹಸಿರು ಮತ್ತೆ ಉಸಿರಿನಿಂದ ಇವತ್ತು ಪ್ರಭುತ್ವ ಭಾರತದ ಕಡೆಗೆ ಹೆಜ್ಜೆ ಇಟ್ಟಿದೆ. ಹಾಗಾಗಿ ಇಬ್ರು ಮಹಾನ್ ನಾಯಕರು ನಮಗೆ ಸಮಾನ ಗೌರವಕ್ಕೆ, ಸಮಾನ ಚಿಂತನೆಗೆ, ಸಮಾನ ಶೋಧನೆಗೆ ವ್ಯಾಪ್ತಿಗೆ ಒಳಪಡ್ತಾರೆ ಸ್ನೇಹಿತರೆ. ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ, ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.